ನರೇಗಾ ಯೋಜನೆಯಡಿ ರಾಜ್ಯದಲ್ಲೇ ಪ್ರಥಮ ಸ್ಥಾನಕ್ಕೆ ಬರಲು ಪ್ರಮುಖ ಪಾತ್ರ ವಹಿಸಿರುವ ಜಿಲ್ಲಾ ಪಂಚಾಯಿತಿ ಸಿಇಒ ಜಿ ಜಗದೀಶ್ ಅವರು ಕಾರ್ಮಿಕರೊಂದಿಗೆ ಹಾಣೆ ಹಿಡಿದು ಕೆಲಸ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದ್ದು ಮತ್ತೆ ಕೋಲಾರದಲ್ಲಿ ಮೊತ್ತ ದಿವಂಗತ ಡಿಕೆ ರವಿಯವರನ್ನ ನೆನಪಿಸುವಂತೆ ಮಾಡಿದ್ದು ಬಡವರ ಪಾಲಿನ ಹಾಗೂ ರೈತರ ಪಾಲಿನ ಅಣ್ಣ ಮತ್ತೆ ಬಂದಿದ್ದಾರೆ ಎಂದು ಎಲ್ಲೆಡೆ ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಜಿಲ್ಲಾ ಪಂಚಾಯತ್ ಸಿಇಒ ಆಗಿ ಜಿಲ್ಲೆಗೆ ಕಾಲಿಟ್ಟಾಗಿನಿಂದ ಅವರ ವಿವಿಧ ರೀತಿಯ ವಿನೂತನವಾಗಿ ಯೋಜನೆಗಳು ರೂಪಿಸಿ ಜಿಲ್ಲೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಪರಿಚಯಿಸುತ್ತಿದ್ದಾರೆ. ಇನ್ನು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಪ್ರವಾಸ ನಡೆಸುತ್ತಿದ್ದು ಕೋಲಾರ ತಾಲೂಕಿನ ಕೊಂಡರಾಜಹಳ್ಳಿ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಕಾಮಗಾರಿ ವೀಕ್ಷಣೆ ಮಾಡಿದ್ರು. ಜೊತೆಗೆ ಕೆರೆಯಲ್ಲಿ ಹೂಳು ತೆಗೆಯುತ್ತಿರುವುದನ್ನ ಗಮನಿಸಿ ಗಡಾರಿ ಹಿಡಿದು ಕೆಲಸ ಮಾಡಿ ನಿಮ್ಮೊಂದಿಗೆ ನಾವಿದ್ದೇವೆ ಮುಕ್ತವಾಗಿ ಕೆಲಸ ಮಾಡಿ ಎನ್ನುವ ಸಂದೇಶದೊಂದಿಗೆ ಕಾರ್ಮಿಕರಿಗೆ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಪರವಾಗಿಲ್ಲ ಸರ್, ಚೆನ್ನಾಗಿ ಆಗಿತ್ತು.